ವಿಲ್ ಜಾಕ್ಸ್ ನಮ್ಗೆ ಈ ಸತಿ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ, ಅವ್ರನ್ನ ರಿಟೈನ್ ಮಾಡ್ಬೇಕು, ಜೊತೆಗೆ ಬೌಲರ್ ಮಿಯಾ ಸಿರಾಜ್ ಇರ್ಲೇಬೇಕು. ಸಿರಾಜ್ ಗಿಂತ ಒಳ್ಳೆ ಬೌಲರ್ ನ ತರಬೇಕು, ಒಬ್ಬ ಸ್ಪಿನ್ನರ್ ಇಟ್ಕೊಳ್ಳಿ, ಸ್ಪಿನ್ನರ್ ಇತ್ತಂದ್ರೆ ಆಗುತ್ತೆ. ಬರೇ ಈಗ ಸ್ಪಿನ್ನರ್ ಆಗಿ ನಮ್ಮ ಫಾಸ್ಟ್ ಬೌಲರ್ ಚಹಲ್ ಇರ್ಬೇಕಿತ್ತು. ಚಹಲ್ ಇದ್ರೆ ನಡಿಯತ್ತೆ, ಓಲಿ ನಡಿಯತ್ತಿನ. ಓಕೆ, ಈ ಸಲ ಕಪ್ ನಮ್ದೆ, ಇವತ್ತಿನ ಮ್ಯಾಚ್ ಜಿಯೋ ಬಾಯಿ ಬಸ್ಕಂತ ಗೆದ್ರು ಅಂತ ಹೇಳ್ತೀವಿ. ಇದು ಕಿಂಗ್ ಕೊಹ್ಲಿ ಹೋಗುತ್ತೆ, ಈ ತರ ಹಿಂಗೆ ಆಡ್ಬೇಕು. ಪವರ್ ಪ್ಲೇ ಒಳಗೆ ಇವತ್ತು ಏನ್ ಹೊಡೆದ್ರು ಗೊತ್ತಾ, ಅದೇ ತರ 100 ರನ್ ಹೊಡೆದ್ರು ಅಂದ್ರೆ ಈ ಸಲ ಕಪ್ ನಮ್ದೆ. ಚಾನ್ಸ್ ಭಾವನೆ ಜೊತೆ ಆಟ ಆಡ್ತದೆ, ಇವೆಲ್ಲ ಸ್ಕ್ರಿಪ್ಟೆಡ್ ಮ್ಯಾಚ್ಗಳು. ಭಾವನೆ ಜೊತೆ ಆಟ ಆಡ್ಬೇಡಿ, ನೀವು ನಿಜವಾದ ಕ್ರಿಕೆಟ್ ಆಡಂಗಿದ್ರೆ ಸೇವಾಗು ಸಚಿನ್ ಇದ್ದಾಗ ಯಾವ ತರ 2007 ಬಿಫೋರ್ ಆಡ್ತಾ ಇದ್ರಿ ಆ ತರ ಆಟ ಆಡಿ. ಇದು ಆಫ್ಟರ್ 2008 ಏನ್ ಸ್ಟಾರ್ಟ್ ಆಗಿದೆ ಅದು ಮಾತ್ರ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಇದು ಇದು ಒಂದು ರಿಕ್ವೆಸ್ಟ್. ಇದು ಎಲ್ಲಾ ಟಾಪ್ ಆರ್ಡರ್ಗಳು ವಿರಾಟ್ ಕೊಹ್ಲಿಗೆ ಆಡಿಸ್ತೀರಿ ಅದು ನಮಗೂ ಗೊತ್ತು, ಬೇರೆ ಯಾವ ಪ್ಲೇಯರ್ನು ಆಡ್ಸಲ್ಲ, ಫಾರಿನ್ ಇಂದ ಬಂದ ಪ್ಲೇಯರ್ನ ಯಾರನ್ನು ಆಡ್ಸಲ್ಲ, ನಮಗೂ ಗೊತ್ತು. ಆ ಸ್ಕ್ರಿಪ್ಟ್ ಯಾವ ತರ ಮಾಡಿರ್ತಾರೆ ಹಿಂದಿನ ದಿನ ಅದೇ ತರ ಅವ್ರು ಬಂದು ಆಡ್ ಹೋಗ್ತಾರೆ. ಹಿಂಗಾಗಿ ದಯವಿಟ್ಟು ರಿಕ್ವೆಸ್ಟ್, ಇದು ಫ್ಯಾನ್ಸ್ ಭಾವನೆ ಜೊತೆ ಆಟ ಆಡಕ್ ಹೋಗ್ಬೇಡಿ. ನಿಮ್ದು ಏನೇ ಇದ್ರು ನೀವು ಹೆಂಗೂ ದುಡ್ಡು ಮಾಡ್ತೀರಾ, ಮಾಡ್ಕೊಂಡು ಹೋಗ್ರಿ ಸರ್. 10 ವರ್ಷ 15 ಕೋಟಿ ಕೊಂಡ್ಕೊಂತಾರೆ, 10 ವರ್ಷ ಆಡಿದ್ರೆ 150 ಕೋಟಿ ಯಾರಿಗಿದೆ ದುಡ್ಡು? ನಾವು ಉತ್ತರ ಕರ್ನಾಟಕದವ್ರು, ನಮ್ಗೊಂದು ಹುಬ್ಳಿ ರಾಯಚೂರು ಭಾಗದಾಗ ಒಂದು ಪಿಚ್ ಮಾಡ್ಕೊಡಿ. ಇಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಾರೆ, 5,000 10,000 ಕೊಟ್ಟು ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಾರೆ. ಬುಕ್ ಮೈ ಶೋ ಟಿಕೆಟ್ ಬಿಡಿ, ಹಂಗೆಲ್ಲ ಯಾಕೆ ಮಾಡ್ತೀರಾ? ಇದನ್ನೆಲ್ಲ ಭಾವನೆ ಜೊತೆ ಆಟ ಆಡ್ಬೇಡಿ, ದುಡ್ಡಿನ ಜೊತೆ ನೀವು ಹೆಂಗೂ ದುಡ್ಡು ಮಾಡ್ತೀರಾ ಅದನ್ನು ಅದು ಮಾತ್ರ ನಮ್ಗೆ ಖಂಡಿತ ಗೊತ್ತು, ಬಟ್ ಭಾವನೆ ಜೊತೆ ಆಟ ಆಡ. ಸರ್, ಮ್ಯಾಚ್ ತುಂಬಾ ಚೆನ್ನಾಗಿತ್ತು, 10 ಓವರ್ಲ್ಲಿ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ವಿ, ಆದ್ರೂ ಸ್ವಲ್ಪ ಡಿಲೇ ಆಯ್ತು, 15 ಓವರ್ಲ್ಲಿ ಮುಗಿಸಿದ್ದಾರೆ. ಖಂಡಿತ ನಮ್ಗೆ ದೇವ್ರ ನಂಬಿಕೆ ಇದೆ, ನಮ್ಮ ಕ್ವಾಲಿಫೈರ್ ಹಾಕಿ ಹಾಕ್ತೀವಿ. ನಿಜವಾಗ್ಲೂ ಕರ್ನಾಟಕದಲ್ಲಿ DNA ಯಾರಿಗೆ ಇರುತ್ತೆ ಅವರೆಲ್ಲರೂ ಕರ್ನಾಟಕ ಸಪೋರ್ಟ್ ಮಾಡ್ತಾರೆ ಸರ್, RCBಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಕ್ವಶನ್, 2025 ಮೆಗಾ ಆಪ್ಷನ್ ನಡೀತಾ ಇದೆ, RCBಲಿ ಇರಬೇಕು ಯಾರು ಹೋಗ್ಬೇಕು ಸರ್? ವಿರಾಟ್ ಕೊಹ್ಲಿ ಇರ್ಬೇಕು ಸರ್, DK ಇರ್ಬೇಕು. ಆದ್ರೆ ಐ ಡೋಂಟ್ ನೋ ವೇ ಏಜ್ ಫ್ಯಾಕ್ಟರ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅವ್ರು ನಿಜವಾಗ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ, ಅವ್ರು ಇರ್ಬೇಕು ಸರ್. ಆಲ್ವೇಸ್ ಹೇಳ್ತೀನಿ, DK ಇರ್ಬೇಕು ಸರ್. ನಿಮ್ ಪ್ರಕಾರ ಯಾರು ಇರ್ಬೇಕು ಯಾರು ಹೋಗ್ಬೇಕು? ಇಡೀ ಟೀಮೇ ಇರಬಾರ್ದು, ಆದ್ರೆ ನಮ್ ವಿರಾಟ್ ಕೊಹ್ಲಿ ಇಲ್ಲಿ, RCB ಇಲ್ಲ ಅಲ್ಲ, ನಮ್ ವಿರಾಟ್ ಕೊಹ್ಲಿ ಇರೋದ್ರಿಂದ ಬಿಡಕ್ಕಾಗಲ್ಲ. ವಿಲ್ ಜಾಕ್ಸ್, ಪಟೀಲರ್, ಮ್ಯಾಕ್ಸ್ವೆಲ್. ಮ್ಯಾಕ್ಸ್ವೆಲ್ ನ ಬಿಟ್ರೆ ಈಗ ಬರೋ ತಿಂಗಳು ವರ್ಲ್ಡ್ ಕಪ್ ಅಲ್ಲಿ ಹೆಂಗ್ ಕೊಡ್ತಾನೆ ಒಬ್ಬೊಬ್ರಿಗು ಅಂತ ನೋಡ್ಕೊತೀನಿ ನಾವೇನೆ. ನಮ್ ಇದೇ ಸಿರಾಜ್ಗೆ ಅವ್ನು ಕೊಡ್ತಾನೆ ನಮ್ದು. ಸದ್ಯಕ್ಕೆ ಟೆಂಪ್ರರಿ ಫಾರ್ಮ್ ಇಲ್ಲ, ಏನ್ ಮಾಡಕ್ಕಾಗಲ್ಲ, ಸಪೋರ್ಟ್ ಮಾಡ್ಬೇಕು ನಾವು. RCB ಅವರು 2 ವರ್ಷ ಆಡಿದಾನೆ ನಮ್ಗೋಸ್ಕರ, ಇದೊಂದ್ ಸೀಸನ್ ಇದು ಫಾರ್ಮ್ ಇಲ್ಲ ಅಂದ್ರೆ ನಾವು ಕಳಪೆ ಅಂತ ಮಾಡಕ್ ಆಗಲ್ಲ. ಯಾವತ್ತಿದ್ರು ಅವರೆಲ್ಲ ಆಡೋರೇನೆ, ಕ್ಲಾಸ್ ಪ್ಲೇಯರ್ಸ್ ಅವರೆಲ್ಲ. ಮ್ಯಾಚ್ ಮಸ್ತ್ ಆಗಿತ್ತು, ಲೈಕ್ ಈಸಿ ಆಗಿ ಎಲ್ಲ ಮ್ಯಾಚ್ ನ ನಮ್ಮ RCB ಅವ್ರನ್ನು ಬಾಯಿ ಬಿಡ್ತೀರ ಗೆಲ್ಸಲ್ಲ. ಎಲ್ರು ಹೇಳ್ತಾರೆ ಲೈಕ್ 2% ಚಾನ್ಸ್ ಅಷ್ಟೇ, ಹಂಗೆ ಹಂಗೆ. ಲೈಕ್ ಬೇರೆ ಟೀಮ್ ಅವರು ಎಲ್ಲ ಆದ್ರೆ ಲೈಕ್ ಇವಾಗ ಒಂದೆರಡ್ ಮೂರ್ ಮ್ಯಾಚ್ ಸೋತ್ ಬಿಟ್ರೆ ಬಿಟ್ಬಿಡ್ತಾರೆ. RCB ಅವರು 10 ಮ್ಯಾಚ್ ಸೋತ್ರು ಅವ್ರು ಹೇಳೋದು ಒಂದೇ, ಈ ಸಲ ಕಪ್ ನಮ್ದು. ಸರ್, ಸೂಪರ್ ಆಗಿತ್ತು, ತುಂಬಾ ದಿನ ಆದ್ಮೇಲೆ ಈ ತರ ಮ್ಯಾಚ್ ನೋಡಿರೋದು ಬೆಂಗಳೂರಲ್ಲಿ ಆಫ್ಟರ್ PBS ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲ ಕ್ರಿಟಿಕ್ಸ್ ನಾನು ಹೇಳಕ್ ಪಡ್ತೀನಿ, ನಮ್ಮ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಅಲ್ಲ ಅಂತ ಹೇಳ್ತಾರಲ್ಲ, ವಿರಾಟ್ ಕೊಹ್ಲಿ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ ಇನ್ ದಿ ವರ್ಲ್ಡ್, ಓಕೆನಾ? ಆಮೇಲೆ ನಮ್ಮ ಫ್ಯಾಫು ಅಷ್ಟೇ, ಅವನು ಫುಲ್ ಸಪೋರ್ಟ್ ಮಾಡ್ತಾನೆ ಸರ್. 2020 ವರ್ಲ್ಡ್ ಕಪ್ ನಾವೇ ಗೆಲ್ಲೋದು ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ, ಅದನ್ನ ತಿಳ್ಕೊಳ್ಳಿ, ಸುಮ್ಮನೆ ಎಲ್ಲರೂ ಕ್ರಿಟಿಸೈಸ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಜನಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್, ಇನ್ನೊಂದು ಕ್ವಶನ್ ಹೇಳಿ, 2025 ಮೆಗಾ ಆಪ್ಷನ್ ಬರ್ತದೆ, ಮೆಗಾ ಆಪ್ಷನ್ IPL ಅಲ್ಲಿ, RCB ಅಲ್ಲಿ ಯಾರು ಇರ್ಬೇಕು ಯಾರು ಹೋಗ್ಬೇಕು ನಿಮ್ ಪ್ರಕಾರ? ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಇರ್ಲೇಬೇಕು ಸರ್, ಫಾ ಇರ್ಬೇಕು, ನಮ್ ಜಾಕ್ ಇರ್ಬೇಕು ಸರ್. ಮ್ಯಾಕ್ಸ್ವೆಲ್ ಆಕ್ಚುಲ್ ಆಗಿ ಹೇಳಕ್ಕಾಗಲ್ಲ ಬಿಕಾಸ್ ಐ ಡೋಂಟ್ ನೋ, ಬಿಕಾಸ್ ಅವರು ತುಂಬಾ ಏನೋ ಫಾರ್ಮ್ ಇಲ್ಲ, ಬಟ್ ಒಂದ್ ಕಾಲಲ್ಲಿ ಹೊಡೆದ್ರು ಒಂದ್ ಕಾಲದಲ್ಲಿ, ಇವಾಗ ಹೊಡೆಯಕ್ಕಾಗಿಲ್ಲ, ಏನು ಫಾರ್ಮ್ ಇಲ್ಲ. ಬಟ್ ಐ ಲೈಕ್ ಮ್ಯಾಕ್ಸ್ವೆಲ್, ಅವರು ಇರ್ಬೇಕು. ದಿ ಪ್ರಾಬ್ಲಮ್ ಈಸ್ ನಮ್ಗೆ ಸಿರಾಜ್ ಓಕೆ ಇರ್ಲಿ ಬೌಲಿಂಗ್, ಬಟ್ ಸ್ವಲ್ಪ ಬುಮ್ರಾ ಇಸ್ ಬೆಸ್ಟ್, ನಮ್ಮ ಬುಮ್ರಾ ಅಂತ ತಗೊಂಡಿದ್ದು ಬೆಸ್ಟ್ ಬಿಕಾಸ್ ಸುಮ್ನೆ ಏನ್ ಗೊತ್ತಾ, ಲೋ ಪ್ಲೇಯರ್ಸ್ ತಗೊಳ್ಳೋಣ ನಾವು, ಆಮೇಲೆ ಗೆಲ್ಲೋಣ. ಇವತ್ತು ಬೌಲಿಂಗ್ ಲೈನಪ್ ಚೆನ್ನಾಗಿತ್ತು, ಸಿರಾಜು ಚೆನ್ನಾಗಿ ವಿಕೆಟ್ಸ್ ತಗೋದ್ರು ಇಲ್ಲ, ಸಿರಾಜ್ ಇರ್ಲಿಲ್ಲ ಅಂದ್ರೆ ಇವತ್ತು ಪಕ್ಕ ಅಷ್ಟೊಂದು ಇದು ಇರ್ತಿರ್ಲಿಲ್ಲ. ಸಿರಾಜು ಒಳ್ಳೆ ಇಂಪ್ಯಾಕ್ಟ್ ತಗೋದ್ರು, ಆಮೇಲೆ ಫ್ಯಾಬ್ ಡುಪ್ಲೆಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಫ್ಯಾಬ್ ಡುಪ್ಲೆಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಪವರ್ ಪ್ಲೇಯರ್ ಅವ್ರು ಜಜ್ಜಿಲ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು RCBಗೆ. ಸೆಂಟ್ರಲ್ ಸ್ವಲ್ಪ ವಿಕೆಟ್ಸ್ ಹೋಯ್ತು ಅಂದ್ರೂ ವಿರಾಟ್ ಕೊಹ್ಲಿ ನಿಂತ್ಕೊಂಡಿದ್ಕೆ ಮ್ಯಾಚ್ ಗೆದ್ದಿದ್ದು. ವಿರಾಟ್ ಕೊಹ್ಲಿ ಎಷ್ಟೇ ನಿಧಾನಕ್ಕೆ ಆಡಿದ್ರು ಮ್ಯಾಚ್ ಗೆಲ್ಲೋ ಪರ್ಫಾರ್ಮೆನ್ಸ್ ಕೊಡ್ತಾನೆ, ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಅವರು ಮುಂದೆ ಇದು ಮಾಡ್ತಾರೆ. ಈ ತರ ಬೌಲಿಂಗ್ ಲೈನಪ್ ಅದ್ಭುತ ಬೌಲಿಂಗ್ ಲೈನಪ್, ಇಷ್ಟು ಬೌಲಿಂಗ್ ಲೈನಪ್ ಇಷ್ಟೊಂದು ದಿನ ಎಲ್ಲಿತ್ತಾನ? ಈ ಫಸ್ಟ್ ಮ್ಯಾಚ್ ನಿಂದ ಈ ಬೌಲಿಂಗ್ ಮಾಡಿದ್ರೆ ಇವಾಗ ತಂಗ ಪ್ಲೇ ಆಫ್ ಟೆನ್ಷನ್ ಇರ್ತಾ ಇರ್ಲಿಲ್ಲ. ಅಮೇಝಿಂಗ್ ಬೌಲಿಂಗ್.
ಇದೇ ಫಾರ್ಮ್ ನ ಕಂಟಿನ್ಯೂ ಮಾಡಿ, ಇದೇ ಪ್ಯಾಷನ್ ನ ಕಂಟಿನ್ಯೂ ಮಾಡಿ, ನಾವೆಲ್ಲ ಯಾವಾಗಲೂ ಆರ್ ಸಿ ಬಿಗೆ ಸಪೋರ್ಟ್. ಕೊಹ್ಲಿ ಅಂತೂ ಇರಬೇಕು, 2008 ಅದು ಪ್ರಶ್ನೆನೇ ಅಲ್ಲೇ ಇಲ್ಲ. ಡೂ ಪ್ಲೇಸ್ ಇರಬೇಕು. ಮತ್ತೆ ಬೌಲಿಂಗ್ ಲೈನ್ ಅಪ್ ನನ್ನ ಪ್ರಕಾರ ಬೇಕಂದ್ರೆ ಎಲ್ಲಾರನು ತಗ್ಬಿಡಿ, ಎಲ್ಲಾರು ಚೇಂಜ್ ಮಾಡ್ರೆ ಒಳ್ಳೇದು. ಸಿರಾಜ್ ತುಂಬಾ ಎಕ್ಸ್ಪೆನ್ಸಿವ್ ನನ್ನ ಅಭಿಪ್ರಾಯ. ಸೊ ಎಲ್ಲಾರು ಶಫಲ್ ಮಾಡಿ ಒಂದೇ ಸರ್ತಿ ಹೊಸ ಮ್ಯಾನೇಜ್ಮೆಂಟ್ ಹೊಸ ಅಧ್ಯಕ್ಷ ನಿಜಾಗ್ಲೂ ಶುರು ಮಾಡಿ. ಥ್ಯಾಂಕ್ ಯು. ಒಳ್ಳೆ ಬೌಲರ್ಸ್ ತಗೋಬಹುದು ಇವಾಗ ಮುಂಬೈ ಇಂಡಿಯನ್ಸ್ ಅವರು, ಒಂದ್ 3 ಜನ ಮತ್ತೆ ತಗೊಳಕ್ ಆಗೋದು. ಇವಾಗ ರೋಹಿತ್ ಶರ್ಮನ್ ತಗೊಂಡ್ರೆ, ಸೂರ್ಯಕುಮಾರ್ ಯಾದವ್ ಮತ್ತೆ ಹಾರ್ದಿಕ್ ಪಾಂಡ್ಯನ್ ತಗೊಂಡ್ರೆ, ಬುಮ್ರಾ ಇಲ್ಲ ಯಾರನ್ನಾದ್ರೂ ಒಬ್ರು ಬಿಡ್ಲೇಬೇಕು. ಇಶಾನ್ ಕಿಶನ್ ಬುಮ್ರಾ ಇಂಥವ್ರನ್ನ ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಇತ್ತು ಅಂದ್ಬಿಟ್ಟು ಬೇರೆ ಟೀಮ್ ಇಂದ ಶಮಿ ಇದಾರೆ, ಇವ್ರು ಜಸ್ಮಿತ್ ಬುಮ್ರಾ ಇದಾರೆ, ಇವ್ರನ್ನೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ತಗೊಂಡು ಇನ್ನೂ ಚೆನ್ನಾಗಿ ಆಡ್ಬೋದು ನಾವು ಬೌಲಿಂಗ್. ದುಡ್ಡು ಕೊಟ್ಟು ಇಂಡಿಯಾದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಐ ಪಿ ಎಲ್ ಅಲ್ಲಿ ಯಾರನ್ನ ಬೇಕಾದ್ರೂ ಕೊಂಡ್ಕೋಬಹುದು, ವಿರಾಟ್ ಕೊಹ್ಲಿನ ಇಡೀ ಇಂಡಿಯಾದಲ್ಲಿ ಯಾರು ಕೊಂಡ್ಕೊಳಕ್ ಆಗಲ್ಲ. ಓಕೆನಾ? ಚೆನ್ನಾಗಿತ್ತು ವಿರಾಟ್ ಕೊಹ್ಲಿ ಚೆನ್ನಾಗ್ ಆಡ್ತು ಬ್ರೋ. ಯಾವತ್ತಿದ್ರು ಆರ್ ಸಿ ಬಿ ಬಿಟ್ಕೊಡಲ್ಲ, ಈ ಸಲ ಕಪ್ ನಮ್ದೇ, ಹೇಳೋದು ಬಿಡಲ್ಲ. ಏನೇ ಆಗ್ಲಿ, ಗೆದ್ರು ಸೋತ್ರು ನಾವ್ ಹೇಳೋದು ಇರ್ಬೇಕು. ಹೋಗ್ಬೇಕು ಅಂದ್ರೆ ಬಾಸ್ ಇರ್ಲೇಬೇಕು ಮೇನ್. ಅವ್ರೊಬ್ರನ್ನ ನಾವ್ ಎಕ್ಸ್ಪೆಕ್ಟ್ ಮಾಡೋದು ರಾಹುಲ್ ಒಳಗಡೆ ಬರ್ಬೇಕು. ರಾಹುಲ್ ಸರ್ ಬರ್ಲೇಬೇಕು. ಸಖತ್ತಾಗಿತ್ತು. ಜೈ ಆರ್ ಸಿ ಬಿ. ಆರ್ ಸಿ ಬಿ ಸೂಪರ್. ಎಕ್ಸಲೆಂಟ್. ಕಪ್ ನಮ್ದೆ ಈ ಸಲ. ಕಪ್ ನಮ್ದು ಈ ಸಲ. ಈ ಸಲ ಕಪ್ ನಮ್ದು ಆಗ್ಲಿಲ್ಲ ಅಂದ್ರೆ ಮುಂದಿನ ಸಲ ಕಪ್ ನಮ್ದು ಆಗ್ಬೇಕು, ಬಟ್ ಈಗಿಲ್ಲ. ಆರ್ ಸಿ ಬಿಲಿ ಕೊಹ್ಲಿ, ಜಾಕ್ಸ್ ಗ್ರೀನ್ ಇರ್ಬೇಕು. ಯಾಕಂದ್ರೆ ಮ್ಯಾಚ್ ಫೇಲ್ಯೂರ್ ಅನಿಸ್ತಿದ್ರು ಒಂದ್ ಸ್ವಲ್ಪ ಇಂಟೆನ್ಸಿಟಿ ಕಾಣಿಸ್ತಿದೆ ಗ್ರೀನ್ ಅಲ್ಲಿ. ಆಮೇಲೆ ರಜತ್ ಪಟ್ಟಿದಾರ್ ಇರ್ಬೇಕು. ಬೌಲರ್ಸ್ ಅಲ್ಲಿ ಯಾರು ಇರ್ಬೇಕು? ಸಿರಾಜ್ ಇರ್ಬೇಕು. ಚೆನ್ನಾಗಿತ್ತು. ಸೂಪರ್ 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 ಸೂಪರ್. ಬರೀ ಗೆದ್ರ ಅಷ್ಟೇ ಅಲ್ಲ, ಸೋತ್ರನು ಆರ್ ಸಿ ಬಿ, ಸತ್ರನು ಆರ್ ಸಿ ಬಿ, ಬರೀ ಆರ್ ಸಿ ಬಿ. ನೆಕ್ಸ್ಟ್ ಇಯರ್ ಆರ್ ಸಿ ಬಿ ಅಲ್ಲಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಅದು ಬೇಕು ಫಸ್ಟ್. ಅವಾಗಿಂತ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ರೆ ಇವತ್ತು ಯಾವ ನಮ್ದು ಕ್ವಾಲಿಫೈ ಆಗಿರೋದು. ಆಕ್ಚುಲ್ ಹೋಗ್ಬೇಕು, ಮಿಲ್ ಜಾಕ್ಸ್ ಬರ್ಬೇಕು ಅಷ್ಟೇ, ಮತ್ತೆ ಜೇಸನ್ ಹಾಲ್ವುಡ್ ಬರ್ಬೇಕು, ಇವರೆಲ್ಲರೂ ಬರ್ಬೇಕು ಸರ್. ಬೌಲಿಂಗ್ ಟೈಟ್ ಆಗಿರ್ಬೇಕು ಅಷ್ಟೇ. ಮ್ಯಾಚ್ ಚೆನ್ನಾಗಿತ್ತು. ಬಿಲ್ ಜಾಕ್ಸ್, ವಿರಾಟ್ ಕೊಹ್ಲಿ, ಫ್ಯಾಬ್, ಡಿಕೆ, ಮಸ್ಟ್. ಮ್ಯಾಸಿವ್ ಮ್ಯಾಚ್, ಮ್ಯಾಸಿವ್ ಮ್ಯಾಚ್ ಅಗೇನ್. ಲೆಟ್ಸ್ ಸೀ 4-3 to go. Let's have great match, great things, and the same thing happens, should be again, and hopefully we reach playoffs. Bike barustira gelakke chance illa match. Sir, next option mega option nadithide. RCB ಯಾರ ಇರಬೇಕು, ಯಾರ ಹೋಗಬೇಕು? Sir, Kohli beke beke sir. Duke please is beda sir. Maxwell ivaru yaru beda sir. Yarnar instas chance kodis. Yeah, RCB one is like up number. Kohli DK bus. RCB. 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 Isala cup namde. RCB awesome match. Toothpaste lupu. RCB cup. Dhoni. 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 Kohli. Kohli. RCB. RCB. Chennai wins. My bad. ನೀವು ತುಂಬಾ ಬೇಜಾರ ಆಯ್ತು. ಮ್ಯಾಕ್ಸಲ್ ಬೇಡ, ಇನ್ನುಳಿದ್ರೆ ಎಲ್ಲರೂ ಇರ್ಲಿ. ಮತ್ತೆ ವಿಲ್ ಜಾಕ್ಸ್ ತುಂಬಾ ಫಾರ್ಮ್ ಅಲ್ಲಿ ಇದಾರೆ. ಲಾಸ್ಟ್ ಮ್ಯಾಚ್ ನೋಡಿದೀವಿ. ವಿಲ್ ಜಾಕ್ಸ್ ನೆಕ್ಸ್ಟ್ ವರ್ಷ 4 ಜನ ರಿಟೈರ್ ಮಾಡ್ಕೋತೀನಿ. ಕೊಹ್ಲಿ, ಪಾಪು, ಕೊಹ್ಲಿ, ಮ್ಯಾಕ್ಸಿ, ಪಾಪು, ಸಿರಾಜು, 4 ಜನ ಸಾಕು ಅಷ್ಟೇ. ಈ ಸಲ ಕಪ್ ನಮ್ದೇ. ವಿ ಕೇಮ್ ಫ್ರಮ್ ಕೊಲ್ಹಾಪುರ್. ಕೊಲ್ಹಾಪುರ್ ಫಕ್ತ ನಾವು ವಿರಾಟ್ ಕೊಹ್ಲಿಗ್ ನೋಡಕ್ ಬಂದೀವಿ. ಅಂಡ್ ಇಟ್ ವಾಸ್ ಅಮೇಝಿಂಗ್ ಮ್ಯಾಚ್ ಅಂಡ್ ವಿ ಹ್ಯಾಡ್ ಗ್ರೇಟ್ ಫನ್.
ಥ್ಯಾಂಕ್ ಯು. ಯಾರು ಚೆನ್ನಾಗಿ ಇವತ್ತಿನ ಮ್ಯಾಚ್ ಅಲ್ಲಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ತುಂಬಾ ಖುಷಿ ಆಯ್ತಲ್ಲ? ತುಂಬಾ ಖುಷಿ ಆಯ್ತು. ಲೈವ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ವಿಕೆಟ್ಸ್ ಹೋಗಿದ್ದಾಗ ಈಗ ತುಂಬಾ ಮಜಾ ಬಂತು. ಇಟ್ ವಾಸ್ ಅ ಸೂಪರ್ಬ್ ಗೇಮ್. ವಿ ಆರ್ ಆರ್ಸಿಬಿ. ವಿಲ್ ಕ್ವಾಲಿಫೈ ಫಾರ್ ದಿ ಪ್ಲೇಆಫ್. ಆರ್ಸಿಬಿ ಕೋಶಬಿ. ಆರ್ಸಿಬಿ ಲೆಟ್ಸ್ ಗೋ. ಪ್ರತಿ ಸಲ ನಮ್ದೇನ ಆರ್ಸಿಬಿ. ನಮ್ಮ ಮ್ಯಾಚ್ ಹೇಗಿತ್ತು ಇವತ್ತಿನ ಮ್ಯಾಚ್? ಆರ್ಸಿಬಿ ಆರ್ಸಿಬಿ ಯೋ ಆರ್ಸಿಬಿ ಸೂಪರ್. ವಿರಾಟ್ ಕೊಹ್ಲಿ ಸೂಪರ್. ಆರ್ಸಿಬಿ ಆರ್ಸಿಬಿ ಇವತ್ತಿನ ಮ್ಯಾಚ್ ಲ್ಯಾಟ್ ಚೆನ್ನಾಗಿ ಆಡ್ತಿದೆ. ಇಟ್ಸ್ ವೆರಿ ನೈಸ್. ಮ್ಯಾಚ್ ಚೆನ್ನಾಗಿತ್ತು. ಈ ಸಲ 24 ಸೀಸನ್ ಅಲ್ಲಿ ಈ ತರ ಬೌಲಿಂಗ್ ಆಗಿಲ್ಲ ಆರ್ ಸಿ ಬಿ ಟೀಮ್ ಇಂದ. ಈ ತರ ಫಸ್ಟ್ ಹೋಮ್ ಗ್ರೌಂಡ್ ಅಲ್ಲೇ ಚೆನ್ನಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು. 147 ಆಲ್ ಔಟ್ ಮಾಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಒಳ್ಳೆ ಸ್ಟಾರ್ಟ್ ಬಂದಿತ್ತು ಡೂ ಪ್ಲೇಸಿಸ್ ಮತ್ತೆ ಕೊಹ್ಲಿ, ಮತ್ತೆ ಲಾಸ್ಟ್ ಒಂದ್ 4 ವಿಕೆಟ್ ಬಿತ್ತು, ಆದ್ರೂ ಸಹ ಕ್ಲಿಯರ್ ಫಿನಿಶ್ ಮಾಡಿದ್ರು ಗೇಮ್ ಅನ್ನು. ಒಳ್ಳೆ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ವರ್ಷ ಮೆಗಾ ಆಪ್ಷನ್ ನಡೀತಿದೆ, ಆರ್ ಸಿ ಬಿ ಇರ್ಬೇಕು ಯಾರು ಹೋಗ್ಬೇಕು? ಮೇಬಿ ಬೌಲರ್ಸ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಇಲ್ಲಿ ನನ್ನೊಂದು ಒಪಿನಿಯನ್. ಒಂದು ಎರಡು ಒಳ್ಳೆ ಫಾರಿನ್ ಬೌಲರ್ಸ್ ಅನ್ನು ತಗೊಳ್ಬೇಕು, ಇದ್ದವರನ್ನು ಹೊರಗೆ ಹಾಕ್ಬೇಕು ಅಂತ, ರಿಲೀಸ್ ಮಾಡ್ಬೇಕು ಅಂತ ಹೇಳಿ. ಬ್ಯಾಟ್ಸ್ಮನ್ ಅಲ್ಲಿ ಬ್ಯಾಟ್ಸ್ಮನ್ ಅಲ್ಲಿ ಕೊಹ್ಲಿ ಅಂತ ಇದಾರಲ್ಲ, ದಿನೇಶ್ ಕಾರ್ತಿಕ್ ಮೇಬಿ ಲಾಸ್ಟ್ ವರ್ಷ ಅಂತ ಹೇಳ್ತಿದ್ದಾರೆ. ವಿಲ್ ಜಾಕ್ಸ್ ಬೇಕು, ಮ್ಯಾಕ್ಸ್ವೆಲ್ ಸಹ ಬೇಕು, ಮತ್ತೆ ಚೇಂಜ್ ಮಾಡುದಾದ್ರೆ. ಓಕೆ, ಥ್ಯಾಂಕ್ಸ್. ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಆರ್ ಸಿ ಬಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ವಿರಾಟ್ ಕೊಹ್ಲಿ. ಸೂಪರ್ ಆಗಿತ್ತು. ಆರ್ ಸಿ ಬಿ ಆಡಿದ್ರು ಎಲ್ಲರೂ. ಹಲೋ ನಮ್ಮ ಇರೋ ಏಬಿಡಿದ್ರೆ ನಮ್ಮ ಬುಕ್ ಹಾಕಿಟ್ರೆ ಮ್ಯಾಚ್ ಏಬಿಡಿಲ್ಲ ಅವರು, ಅದಕ್ಕೆ ಮಿಸ್ ಆಗಿರೋದು. ಆರ್ ಸಿ ಬಿ 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 ಡಿ ಕೆ ಬಾಸ್ಕಿ ಜೈ ಜೈ ಆರ್ ಸಿ ಬಿ. ನೆಕ್ಸ್ಟ್ ವರ್ಷ ಮೆಗಾ ಆಪ್ಷನ್ ನಡೀತಿದೆ, ಡಿ ಕೆ ಆಡ್ಬೇಕು ಮತ್ತೆ ಆಡ್ಬೇಕು. ಡಿ ಕೆ ಆಡಿದ್ರೆ ನೆಕ್ಸ್ಟ್ ಗೆಲ್ಲೋದ್ ಗ್ಯಾರಂಟಿ ಐಪಿಎಲ್, ಅದು ಆರ್ ಸಿ ಬಿ. ಆರ್ ಸಿ ಬಿ ಥ್ಯಾಂಕ್ ಯು ಸೋ ಮಚ್. ಆರ್ ಸಿ ಬಿ ಚೆನ್ನಾಗಿತ್ತು ಮ್ಯಾಚ್ ಸೂಪರ್ ಬ್ರೋ. ನೆಕ್ಸ್ಟ್ ಮ್ಯಾಚ್ ಚೆನ್ನೈ ಮೇಲೆ ಸಿ ಎಸ್ ಕೆ ವಿಸಲ್ ಪಡೆ ತಿಕ್ಕ ಮುಚ್ಕೊಂಡು ಮನೆಗೆ.